ಕಂಪನ ಸಂಭವಿಸಿದೆ ಅಂತ ಮಾಹಿತಿ ಲಭ್ಯವಾಗಿದೆ. ರಿಕ್ಟರ್ ಮಾಪಕದಲ್ಲಿ ಕಂಪನದ ತೀವ್ರತೆ 4.1 ರಷ್ಟು ದಾಖಲಾಗಿದೆ ಅಂತ ಕೂಡ ತಿಳಿದು ಬಂದಿದೆ. ಎನ್ಸಿಎಸ್ ಪ್ರಕಾರ ಅಫ್ಘಾನಿಸ್ತಾನದಲ್ಲಿ 4.1 ರಷ್ಟು ತೀವ್ರತೆ ಈಗಾಗಲೇ ದಾಖಲಾಗಿರುವಂತಹದ್ದು. ಫೈಜಾಬಾದ್ ಈಶಾನ್ಯಕ್ಕೆ 267 ಕಿಲೋಮೀಟರ್ ದೂರದಲ್ಲಿ ಈ ಭೂಕಂಪನ ಸಂಭವಿಸಿರುವಂತಹದ್ದು. ಸುಮಾರು 10 ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರ ಬಿಂದು ಕೂಡ ಈಗಾಗಲೇ ಪತ್ತೆಯಾಗಿದೆ. ಫೆಬ್ರವರಿ 27 ರಂದು ಸಹ ಅಫ್ಘಾನಿಸ್ತಾನದಲ್ಲಿ ಭೂಕಂಪನ ಉಂಟಾಗಿತ್ತು. ಆ ಪ್ರದೇಶದಲ್ಲಿ ಎರಡನೇ ಬಾರಿಗೆ ಭೂಕಂಪನ ಕೂಡ ಸಂಭವಿಸಿತು. ಮತ್ತೆ ಇವತ್ತು 4.1 ರಷ್ಟು ತೀವ್ರತೆಯ ಭೂಕಂಪನ ಸಂಭವಿಸಿದೆ. ಭೂಕಂಪನದಿಂದ ಹಾನಿಯಾಗಿರುವ ಬಗ್ಗೆ ಇದುವರೆಗೂ ಸಹ ವರದಿಯಾಗಿಲ್ಲ. ಇವತ್ತು ಮತ್ತೆ ಅಫ್ಘಾನಿಸ್ತಾನದಲ್ಲಿ ಭೂಕಂಪನ ಆಗಿರುವಂತಹದ್ದು. ರಿಕ್ಟರ್ ಮಾಪಕದಲ್ಲಿ ಕಂಪನದ ತೀವ್ರತೆ 4.1 ರಷ್ಟು ದಾಖಲಾಗಿದೆ. ಎನ್ಸಿಎಸ್ ಪ್ರಕಾರ ಅಫ್ಘಾನಿಸ್ತಾನದಲ್ಲಿ ಈಗಾಗಲೇ 4.1 ರಷ್ಟು ತೀವ್ರತೆ ದಾಖಲಾಗಿರುವಂತಹದ್ದು. ಫೈಜಾಬಾದ್ ಈಶಾನ್ಯಕ್ಕೆ ಸುಮಾರು 267 ಕಿಲೋಮೀಟರ್ ದೂರದಲ್ಲಿ ಈ ಭೂಕಂಪನ ಸಂಭವಿಸಿರುವಂತಹದ್ದು. ಅದರಲ್ಲೂ ಈಗಾಗಲೇ 10 ಕಿಲೋಮೀಟರ್ ಆಳದಲ್ಲಿ ಭೂಕಂಪನದ ಕೇಂದ್ರ ಬಿಂದು ಏನಿತ್ತು ಅದನ್ನ ಸಹ ಈಗಾಗಲೇ ಪತ್ತೆ ಹಚ್ಚಲಾಗಿರುವಂತಹದ್ದು. ನಾಗ್ಪುರದಲ್ಲಿ ಸಲಾಂ.